ನಿಸರ್ಗ ಹಾಸ್ಪಿಟಲ್ ಶಿರಸಿ ಇಂದು ನಾನು ಸ್ಕ್ಯಾಲ್ಪ್ ಸೊರೆಸಿಸ್ ಬಗ್ಗೆ ತಿಳ್ಕೊಳ್ಳೋಣ ಸ್ಕ್ಯಾಲ್ಪ್ ಸೊರೆಸಿಸ್ ಅಂದ್ರೆ ಏನು ಸ್ಕ್ಯಾಲ್ಪ್ ಅಂತಂದ್ರೆ ನಮ್ಮ ತಲೆಬುರುಡೆಯ ಮೇಲಿನ ಸ್ಕಿನ್ ಇದೆಯಲ್ಲ ಅದಕ್ಕೆ ನಾವು ಸ್ಕ್ಯಾಲ್ಪ್ ಅಂತ ಕರಿತೇವೆ ಸೊ ಇಲ್ಲಿ ಆಗುವ ಸೊರೆಸಿಸ್ಸೇ ಸ್ಕ್ಯಾಲ್ಪ್ ಸೊರೆಸಿಸ್ ಇದನ್ನು ಐಡೆಂಟಿಫೈ ಮಾಡೋದು ಹೇಗೆ ನನಗೆ ಸ್ಕ್ಯಾಲ್ಪ್ ಸೊರೆಸಿಸ್ ಆಗಿದೆ ಅಂತ ಗೊತ್ತಾಗೋದು ಹೇಗೆ ಇದು ಯೂಶುವಲಿ ಎಷ್ಟೋ ಜನ ಏನಂದ್ಕೊಳ್ತಾರೆ ಅಂತಂದ್ರೆ ನನಗೆ ಡ್ಯಾಂಡ್ರಫ್ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ ಅಂತ ಅದು ಎಷ್ಟೋ ಬಾರಿ ಡ್ಯಾಂಡ್ರಫ್ ಆಗಿರಲ್ಲ ಸೊರೆಸಿಸ್ ಆಗಿರುತ್ತೆ ಇಲ್ಲಿ ಹೇಗೆ ಏನಾಗುತ್ತೆ ಅಂತಂದ್ರೆ ಸ್ಕ್ಯಾಲ್ಪ್ ಮೇಲಿನ ಅಂದ್ರೆ ನಮ್ಮ ತಲೆಬುರುಡೆಯ ಸ್ಕಿನ್ ಮೇಲಿನ ಏನು ಸ್ಕಿನ್ ಇದೆಯಲ್ಲ ಅದು ಒಂಥರ ಸಿಲ್ವರಿ ಕಲರ್ ಫ್ಲೇಕ್ಸ್ ಆಗಿ ಬೀಳುತ್ತೆ ಎಷ್ಟೋ ಬಾರಿ ಈ ಮರಗಳ ತೊಗಟೆ ಎಲ್ಲ ಚೂರು ಚೂರಾಗಿ ಬೀಳತ್ತಲ್ಲ ಆ ಥರ ಒಂಥರ ಸಿಲ್ವರಿ ಕಲರ್ ಲೇಯರ್ ಹೆಚ್ಚೆಚ್ಚಾಗಿ ಉದುರ್ತಾ ಹೋಗುತ್ತೆ ಒಂದು ಇನ್ನೊಂದೇನು ಅಂತಂದ್ರೆ ನಮ್ಮ ಸ್ಕ್ಯಾಲ್ಪಲ್ಲಿ ಅಂದ್ರೆ ತಲೆಯ ಮೇಲೆ ಕೂದಲ ಕೆಳಗಡೆ ಒಂದು ರಿಂಗ್ ರಿಂಗ್ ತರ ಪ್ಯಾಚಸ್ ಕಾಣುತ್ತೆ ಆಮೇಲೆ ಈ ಪ್ಯಾಚಸ್ ಕೇವಲ ಹೇರ್ಸ್ ಅಲ್ಲಿ ಇರುವಲ್ಲಿ ಮಾತ್ರ ಇರಬೇಕು ಅಂತಿಲ್ಲ ಹೇರ್ಕ್ಕಿಂತ ಕೆಳಗಡೆ ಅಂದ್ರೆ ನಮ್ಮ ಕತ್ತಿನ ಹಿಂಭಾಗ ಅಥವಾ ಕಿವಿಯ ಹಿಂಭಾಗ ಅಥವಾ ಕಿವಿಯ ಮೇಲೆ ಕೂಡ ಈ ತರದ ಪ್ಯಾಚಸ್ಗಳು ಆಗ್ಬಹುದು ಜೊತೆಗೆ ಇಲ್ಲಿ ಏನು ಅಂತಂದ್ರೆ ಯೂಶುವಲಿ ಈ ತರ ಹೊಟ್ಟು ಉದುರುವಾಗ ಅದು ಜೊತೆಗೆ ಕೂದಲು ಉದುರೋದಿಲ್ಲ ಇನ್ನು ಕೆಲವು ಇನ್ಫೆಕ್ಷನ್ ಆಗುವ ಸಮಸ್ಯೆಗಳಲ್ಲಿ ಅಥವಾ ಕೆಲವು ನಾವು ಅಲೋಪೇಶಿಯಾ ಅಂತ ಹೇಳ್ತೇವೆ ಅಲ್ಲೆಲ್ಲ ಏನಾಗುತ್ತೆ ಹೇರ್ ಕೂಡ ಉದುರುತ್ತೆ ಇವುಗಳ ಜೊತೆಗೆ ಸೊ ಇಲ್ಲಿ ಸೊರೆಸಿಸಲ್ಲಿ ಯೂಶುವಲಿ ಕೂದಲು ಜೊತೆಗೆ ಉದುರೋದಿಲ್ಲ ಮತ್ತೆ ಎಷ್ಟೋ ಬಾರಿ ನಾವು ಡರ್ಮಟೈಟಿಸ್ ಅಂತ ಅಂದ್ಕೊಳ್ತೇವೆ ಏನೋ ಇನ್ಫೆಕ್ಷನ್ ಆಗಿರಬೇಕು ಹಾಗಾಗಿ ಇದಾಗ್ತಿದೆ ಅಂತ ಆ ಇನ್ಫೆಕ್ಷನ್ ಆಗಿ ಡರ್ಮಟೈಟಿಸ್ ಇರುವಾಗ ಯೂಶುವಲಿ ಏನಾಗುತ್ತೆ ಅಂತಂದ್ರೆ ವೆಟ್ನೆಸ್ ಇರುತ್ತೆ ಅಂದ್ರೆ ಒಂದ್ ರೀತಿಯ ನಮಗೆ ಏನೋ ಒದ್ದೆ ತರ ಫೀಲಿಂಗ್ ಇರುತ್ತೆ ಅಥವಾ ಸ್ಕಿನ್ ಮಾಯಿಶ್ಚರ್ ನಮಗೆ ಅನ್ಸುತ್ತೆ ಏನೋ ಕ್ರೀಮ್ ಹಚ್ಕೊಂಡಿದ್ದೇವೆ ಸ್ಕಿನ್ ಮೇಲೆ ಅನ್ನೋ ತರ ಇದಿರುತ್ತೆ ಇದು ಹಾಗಲ್ಲ ನಾವು ಏನಾದ್ರೂ ಕ್ರೀಮ್ ಹಚ್ಚಿದ್ರು ಕೂಡ ಸ್ವಲ್ಪ ಹೊತ್ತಿನಲ್ಲಿ ಡ್ರೈ ಆಗಿಬಿಡುತ್ತೆ ಅಷ್ಟು ಡ್ರೈನೆಸ್ ನಮಗೆ ಸೊರೆಸಲ್ಲಿ ಕಾಣುತ್ತೆ ಸೊ ಇದು ನಾವು ಸೊರೆಸ್ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಮೊದಲನೇದಾಗಿ ಫ್ಲೇಕ್ ಉದುರುತ್ತೆ ಆಮೇಲೆ ಡ್ರೈನೆಸ್ ಇರುತ್ತೆ ಎಷ್ಟೋ ಜನರಿಗೆ ಇಚ್ಚಿಂಗ್ ಕೂಡ ಇರ್ಬೋದು ಇಚ್ಚು ಮಾಡಿ ಮಾಡಿ ತುಂಬಾ ತುರಿಸ್ಕೊಂಡು ಅಲ್ಲಿ ಬರ್ನಿಂಗ್ ಆಗೋದು ಚಿಕ್ಕ ಪುಟ್ಟ ಗಾಯಗಳು ಕೂಡ ಆಗೋ ಚಾನ್ಸ್ ಇರುತ್ತೆ ಕೆಲವೊಬ್ಬರಿಗೆ ಇಚ್ಚಿಂಗ್ ಇರುತ್ತೆ ಕೆಲವೊಬ್ಬರಿಗೆ ಇಚ್ಚಿಂಗ್ ಇರೋದಿಲ್ಲ ಬಟ್ ಉಳಿದ ಸಿಂಪ್ಟಮ್ಸ್ ಎಲ್ಲರಿಗೂ ಇದೇ ತರ ಇರುತ್ತೆ ಆವಾಗ ನಮ್ಗೆ ಇದು ಸೊರೆಸ್ ಇದೆ ಅನ್ನೋದು ಅರ್ಥ ಆಗುತ್ತೆ ಹಾಗಾದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಏನು ಇದಕ್ಕೆ ಸರಿಯಾದ ಗುಣಪಡಿಸುವಂತ ಟ್ರೀಟ್ಮೆಂಟ್ ಇಲ್ಲ ಅಂತ ನಿಮ್ಗೆ ಗೂಗಲ್ ಸರ್ಚ್ ಮಾಡಿದಾಗ ಗೂಗಲ್ ಹೇಳುತ್ತೆ ಇದು ಸತ್ಯನ ನಾವು ಕರೆಕ್ಟ್ ಆಗಿ ತಿಳ್ಕೊಳ್ಳುವ ಮೊದಲನೇದಾಗಿ ಇದಕ್ಕೆ ಏನು ಟ್ರೀಟ್ಮೆಂಟ್ ಯೂಶುವಲಿ ಕೊಡೋದು ಅಂತಂದ್ರೆ ಸ್ಟಿರಾಯ್ಡ್ ಅಪ್ಲಿಕೇಶನ್ ಸ್ಟಿರಾಯ್ಡ್ ಮಾತ್ರೆಗಳು ಸ್ಟಿರಾಯ್ಡ್ ಮಾತ್ರೆಗಳಿಂದ ಏನು ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿದೆ ಇನ್ನು ಸ್ಟಿರಾಯ್ಡ್ ಅನ್ನ ನಾವು ಹಚ್ಚಿದಾಗ ಒಂದ್ಸಲಕ್ಕೆ ಆರಾಮ್ ಅನ್ಸುತ್ತೆ ಪೂರ್ತಿ ಗುಣ ಆಯ್ತು ಅಂತ ಅನ್ಸುತ್ತೆ ಆದ್ರೆ ಇದರಲ್ಲಿ ಎರಡು ಸಮಸ್ಯೆ ಒಂದು ಅದನ್ನ ಅಪ್ಲೈ ಮಾಡೋದನ್ನ ಬಿಟ್ಟ ತಕ್ಷಣ ಮತ್ತೆ ಸಮಸ್ಯೆ ಮೊದಲಕ್ಕಿಂತ ಜಾಸ್ತಿ ಕೂಡ ಆಗ್ಬೋದು ಒಂದು ಇನ್ನೊಂದೇನು ಅಂತಂದ್ರೆ ಅಪ್ಲೈ ಮಾಡಿ 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 ಸಿಸ್ಟಮಿಕ್ ಅಬ್ಸಾರ್ಪ್ಷನ್ ಅಂತ ಹೇಳ್ತೇವೆ ಅಂದ್ರೆ ನಮ್ಮ ದೇಹ ಆ ಸ್ಟಿರಾಯ್ಡ್ ಅನ್ನ ಅಬ್ಸಾರ್ಬ್ ಮಾಡಿಕೊಂಡು ಅದರಿಂದ ಸೈಡ್ ಎಫೆಕ್ಟ್ಸ್ ಕೂಡ ಆಗ್ಬೋದು ಹಾಗಾಗಿ ಸ್ಟಿರಾಯ್ಡ್ ಪರಿಹಾರ ಅಲ್ವೇ ಅಲ್ಲ ಹಾಗಾದ್ರೆ ಏನು ಪರಿಹಾರಗಳನ್ನು ನಾವು ಕೊಡಬಹುದು ಆಯುರ್ವೇದದಲ್ಲಿ ಅಂತಂದ್ರೆ ಮೊದಲನೇದಾಗಿ ಪಂಚಕರ್ಮ ಚಿಕಿತ್ಸೆಗಳು ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತವೆ ಬಹುತೇಕ 99% ಜನರಿಗೆ ಇದನ್ನ ಶಾಶ್ವತವಾಗಿ ಗುಣ ಮಾಡಲಿಕ್ಕೆ ಈ ಪಂಚಕರ್ಮ ಚಿಕಿತ್ಸೆಗಳು ಹೆಲ್ಪ್ ಆಗ್ತವೆ ಯಾಕೆ ಅಂತಂದ್ರೆ ಈ ಸೊರೆಸಿಸ್ ಬರಬೇಕು ಅಂತಾದ್ರೆ ನಮ್ಮ ದೇಹದಲ್ಲಿ ಏರ್ಪೇರ್ ಆಗಲೇಬೇಕು ಇದು ಹೊರಗಡೆಯಿಂದ ಬರುವಂತದ್ದಲ್ಲ ನಮ್ಮ ದೇಹದಲ್ಲಿ ಆಗುವ ದೋಷಗಳ ಏರ್ಪೇರಿಂದ ಆಗುವಂಥದ್ದು ಅಥವಾ ನಾವು ಮಾಡರ್ನ್ ರೀತಿಯಲ್ಲಿ ಹೇಳಬೇಕು ಅಂದ್ರೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೇವೆ ಅಂದ್ರೆ ಇಮ್ಯೂನಿಟಿ ನಮ್ಮ ವಿರುದ್ಧ ಕೆಲಸ ಮಾಡೋದು ಸೈನಿಕರಿರೋದು ಉಗ್ರಗಾಮಿಗಳು ಬಂದ್ರೆ ಅವರನ್ನು ಹೊಡಿಲಿಕ್ಕೆ ಅಂತ ಅವರು ನಮ್ಮ ದೇಶ ಜನರನ್ನೇ ಹೊಡಿಲಿಕ್ಕೆ ಶುರು ಮಾಡ್ರೆ ಏನಾಗುತ್ತೆ ನೋಡಿ ಹಾಗೆ ನಮ್ಮ ದೇಹದಲ್ಲಿ ಕೂಡ ಇಮ್ಯುನಿಟಿ ನಮ್ಮ ವಿರುದ್ಧ ಕೆಲಸ ಮಾಡುತ್ತೆ ಅದನ್ನ ಸರಿ ಮಾಡಬೇಕು ಅಂತ ಆದ್ರೆ ಪಂಚಕರ್ಮ ಚಿಕಿತ್ಸೆಗಳು ಬೇಕು ಪಂಚಕರ್ಮ ಚಿಕಿತ್ಸೆಗಳಲ್ಲೂ ವಿಶೇಷವಾಗಿ ವಮನ ಮತ್ತೆ ವಿರೇಚನ ಚಿಕಿತ್ಸೆಗಳನ್ನು ತೆಗೆದುಕೊಳ್ಬೇಕು ಸುಮ್ಮನೆ ಒಟ್ಟು ವಮನ ಮತ್ತೆ ವಿರೇಚನ ಅಂತಂದ್ರೆ ವಾಂತಿ ಮತ್ತೆ ಭೇದಿ ಮಾಡೋದು ಖಂಡಿತ ಅಲ್ಲ ನಮ್ಮ ಶಾಸ್ತ್ರದಲ್ಲಿ ಹೇಳಿದಿರೋ ಹಾಗೆ ಅಂದ್ರೆ ನಮ್ಮ ಗ್ರಂಥಗಳಲ್ಲಿ ಹೇಳಿರೋ ಹಾಗೆ ಪಕ್ಕಾ ಆಯುರ್ವೇದಿಕ್ ವೇಯಲ್ಲೇ ನಾವು ಪಂಚಕರ್ಮ ಚಿಕಿತ್ಸೆಗಳನ್ನು ತೆಗೆದುಕೊಂಡ್ರೆ ಇದು 99% ಈ ಸಮಸ್ಯೆ ವಾಸಿಯಾಗತ್ತೆ ಜೊತೆಗೆ ನಮ್ಮ ಇದರ ಸೈಡ್ ಅಡ್ವಾಂಟೇಜಸ್ ತುಂಬಾ ಇದೆ ಅಂದ್ರೆ ನಮ್ಮ ಇಡೀ ದೇಹದಲ್ಲಿ ಈಚ್ ಅಂಡ್ ಎವ್ರಿ ಸೆಲ್ ಆಫ್ ದ ಬಾಡಿ ಶುದ್ಧ ಆಗುತ್ತೆ ಸೊ ಇದು ಮೊದಲನೆಯ ವಿಧಾನ ಇನ್ನೊಂದು ತಕ್ರಧಾರ ಅಂತ ನೀವೆಲ್ಲ ಕೇಳಿರ್ಬೋದು ಅಥವಾ ನೋಡಿರ್ಬೋದು ಪಂಚಕರ್ಮ ಅಂದ ತಕ್ಷಣ ತಲೆಯ ಮೇಲೆ ಒಂದು ಏನೋ ಬೀಳ್ತಾ ಇರುತ್ತೆ ಅದನ್ನ ಮಲ್ಕೊಂಡು ತಗೊಳ್ತಾ ಇರ್ತಾರೆ ಅಂತ ಇದು ಪಂಚಕರ್ಮದ ಪ್ರಧಾನ ಚಿಕಿತ್ಸೆ ಅಲ್ಲ ಒಂದು ಉಪಚಿಕಿತ್ಸೆ ಅಂತ ಹೇಳ್ಬೋದು ಈ ತಕ್ರಧಾರದಿಂದ ಆಗೋದಕ್ಕೆ ಎರಡು ಲಾಭ ಇದೆ ಒಂದು ಲೋಕಲಿ ಅಂದ್ರೆ ನಮ್ಮ ಸ್ಕ್ಯಾಲ್ಪ್ ಅಂದ್ರೆ ತಲೆಯ ಈ ಎಲ್ಲ ಸಮಸ್ಯೆಗಳು
ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಇನ್ನೊಂದು ಈ ಸೋರೆಸ್ ಕಾರಣದಿಂದ ಆಗಿರೋ ಸ್ಟ್ರೆಸ್ ಇದೆಯಲ್ಲ, ಈ ಸ್ಟ್ರೆಸ್ ಇಂದ ಸೋರೆಸ್ ಉಂಟಾಗುತ್ತೆ, ಸೋರೆಸ್ ಇಂದ ಸ್ಟ್ರೆಸ್ ಉಂಟಾಗುತ್ತೆ. ಸೊ ಇದು ಒಂಥರ ಏನು ಅದೇ ಸೈಕಲ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಆ ಸೈಕಲ್ ಅನ್ನ ಬ್ರೇಕ್ ಮಾಡಲಿಕ್ಕೆ ಈ ತಕ್ಕಧಾರ ಟ್ರೀಟ್ಮೆಂಟ್ ತುಂಬ ಹೆಲ್ಪ್ ಆಗುತ್ತೆ. ಇವೆಲ್ಲ ನಾವು ಹಾಸ್ಪಿಟಲ್ಗೆ ಹೋಗಿ ತಗೊಳ್ಳೋ ಚಿಕಿತ್ಸೆಗಳಾಯ್ತು. ಇನ್ನು ನಾವು ಮನೆಯಲ್ಲಿ ಏನು ಮಾಡ್ಕೊಳ್ಬಹುದು? ಮೊದಲನೇದಾಗಿ ಇದು ಡ್ರೈನೆಸ್ ತುಂಬ ಇರೋದ್ರಿಂದ ಅಲ್ಲಿ ಸ್ವಲ್ಪ ಮಾಯಿಶ್ಚರೈಸಿಂಗ್ ಇದು ಬೇಕಾಗತ್ತೆ, ಟ್ರೀಟ್ಮೆಂಟ್ ಬೇಕಾಗತ್ತೆ. ಅದಕ್ಕೆ ನಾವು ಎಣ್ಣೆಯನ್ನು ಬಳಕೆ ಮಾಡಿಕೊಳ್ಬೇಕು, ತುಂಬ ಹೆಲ್ಪ್ ಆಗುತ್ತೆ. ನಾವು ನಿಮ್ಮನ್ನು ನೋಡಿ ನಿಮಗೆ ಅನುಕೂಲ ಆಗುವಂತಹ ತೈಲವನ್ನು ಬರೆದುಕೊಡ್ತೇವೆ. ಅದು ನೀವು ಮನೆಯಲ್ಲಿ ನಿಮಗೆ ನೀವೇ ಮಾಡಿಕೊಳ್ಳುವಾಗ ತುಂಬ ಒಳ್ಳೆಯದು ಅಂತಂದರೆ ಕೊಬ್ಬರಿ ಎಣ್ಣೆಯನ್ನು ಬಳಕೆ ಮಾಡಬೇಕು. ಕೊಬ್ಬರಿ ಎಣ್ಣೆ ಅಂಗಡಿಯಿಂದ ತರೋದು ಬೇಡ, ನೀವು ಕೊಬ್ಬರಿಯನ್ನು ತೆಗೆದುಕೊಂಡು ಹೋಗಿ ಮಿಲ್ಗಳಲ್ಲಿ ಎಣ್ಣೆ ಮಾಡಿಸ್ಕೊಳ್ಬೇಕು. ಇಲ್ಲ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಸಿಗತ್ತೆ, ಅದನ್ನು ಕೂಡ ಅಪ್ಲೈ ಮಾಡ್ಬೋದು. ರಾತ್ರಿ ಇದನ್ನು ಅಪ್ಲೈ ಮಾಡಿಕೊಂಡು ಮಲಗಬೇಕು. ಬೆಳಿಗ್ಗೆ ಎದ್ದು ಆ ಎಣ್ಣೆನ ತೆಗೀಲಿಕ್ಕೆ ಶಾಂಪು ಯೂಸ್ ಮಾಡಬಾರ್ದು. ಅದಕ್ಕೆ ಅಂಟುವಾಳಕಾಯಿ ಅಥವಾ ರೀಠಾ ಸೋಪ್ ನಟ್ ಅಂತೆಲ್ಲ ಹೇಳ್ತೀವಲ್ಲ, ಸೊ ಅದನ್ನು ನಾವು ಗ್ರಂಥಿಯಲ್ಲಿ ಸಿಗತ್ತೆ ಅಂತ ತಂದುಕೊಳ್ಬೇಕು. ಒಂದು 4-5 ಸೋಪ್ ನಟ್ ಕಾಯಿಗಳು ಅದನ್ನು ರಾತ್ರಿ ನೆನೆಸಿಡಬೇಕು. ಬೆಳಿಗ್ಗೆ ಎದ್ದು ಅದನ್ನು ಏನು ಮ್ಯಾಸಿರೇಟ್ ಮಾಡಬೇಕು, ಅಥವಾ ನಾವು ಏನು ಹೇಳ್ತೇವೆ ಹಿಚುಕ್ಬೇಕು ಅಂತ ಹೇಳ್ತೀವಲ್ಲ, ಆ ಥರ ಮಾಡೋದು ಮಾಡಿದ ನಂತರ ಅದು ಆ ಬೀಜ ಬೇರೆ ಆಗುತ್ತೆ. ಸೊ ಬೀಜವನ್ನು ಬಿಸಾಕಬೇಕು. ಉಳಿದಿರೋದನ್ನು ಇನ್ನೂ ಚೆನ್ನಾಗಿ ಅದನ್ನು ಮ್ಯಾಸಿರೇಟ್ ಮಾಡಿ ಏನು ಮಾಡಬೇಕು ಅಂತಂದರೆ ಸೋಸ್ಕೊಳ್ಬೇಕು. ಆವಾಗ ಒಂದು ಸ್ವಲ್ಪ ಲಿಕ್ವಿಡ್ ಸಿಕ್ತು, ಮತ್ತೆ ಉಳಿದಿದ್ದಕ್ಕೆ ಮತ್ತೆ ನೀರು ಹಾಕಿ ಮತ್ತೆ ಇದು ಮಾಡಬೇಕು. ಈ ಥರ 2-3 ಸಲ ಮಾಡಿ ಸೋಸಿಕೊಂಡಾಗ ಸುಮಾರು 1 ಗ್ಲಾಸ್ ನಮಗೆ ಜ್ಯೂಸ್ ಸಿಗುತ್ತೆ. ಇದು ನಮ್ಮ ಶಾಂಪು, ಇವತ್ತು ಸ್ಕ್ಯಾಲ್ಪ್ ಸೋರೆಸಿಸ್ ಇರುವವರಿಗೆ ಇದೇ ಶಾಂಪು. ಸೊ ಈ ಶಾಂಪುವನ್ನು ನಾವು ಇದರಿಂದ ತಲೆಯನ್ನು ತೊಳ್ಕೊಳ್ಬೇಕು. ಸೊ ಇದನ್ನು ಈ 3-4 ಬಾರಿ ತೊಳ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಒಂದ್ಸಲ ನಮ್ಮ ಪೂರ್ತಿ ಆ ಎಣ್ಣೆ ಹೊರಟು ಹೋಗೋದಿಲ್ಲ, ಜಿಡ್ಜಿಡ್ಡಾಗಿರುತ್ತೆ, ನಿಮ್ಗೆ ಹೊರಗಡೆ ಹೋಗ್ಲಿಕ್ಕೆ ಒಂಥರ ಕಷ್ಟ ಅನಿಸುತ್ತೆ. ಸೊ ಇದರಿಂದ ತೊಳ್ಕೊಳ್ಬೇಕು. ಈ ಥರ 3-4 ಟೈಮ್ಸ್ ತೊಳ್ಕೊಂಡ ನಂತರ ಪೂರ್ತಿಯಾಗಿ ಎಣ್ಣೆ ಹೋಗುತ್ತೆ, ಆದರೆ ತುಂಬ ಒಂಥರ ರಫ್ ಆಗಿಬಿಡತ್ತೆ, ಕೂದಲು ಇನ್ನು ಬಾಚಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಥರ ನಿಮಗೆ ಫೀಲ್ ಆಗುತ್ತೆ. ಇವಾಗ ಕಂಡೀಷ್ನರ್ ಯೂಸ್ ಮಾಡಬೇಕು, ಆದರೆ ಕೆಮಿಕಲ್ ಕಂಡೀಷ್ನರ್ ಬೇಡ. ಯಾಕೆಂದರೆ ಕೆಮಿಕಲ್ಸನ್ನು ನಾವು ಎಷ್ಟು ಹೆಚ್ಚು ಅಪ್ಲೈ ಮಾಡ್ತೀವೋ ಅಷ್ಟು ನಮ್ಮ ಸೋರೆಸಸ್ ಹೆಚ್ಚಾಗುತ್ತೆ. ಹಾಗಾಗಿ ಅಲೋವೆರಾ ಅಥವಾ ದಾಸವಾಳದ ಸೊಪ್ಪನ್ನು ನೀರಿನಲ್ಲಿ ನೆನೆಸಿದಾಗ ನಮಗೆ ಲೋಳೆ ಲೋಳೆ ಅಂತ ಸಿಗುತ್ತಲ್ಲ, ಸೊ ಅದನ್ನು ನಾವು ಅಪ್ಲೈ ಮಾಡ್ಬೋದು. ಈ ಥರ ಅಪ್ಲೈ ಮಾಡೋದ್ರಿಂದ ತುಂಬ ಸಿಲ್ಕಿ ಹೇರ್ಸ್ ಆಗುತ್ತೆ, ಶೈನಿ ಹೇರ್ಸ್ ಆಗುತ್ತೆ, ಜೊತೆಗೆ ಸ್ಕ್ಯಾಲ್ಪಿಗೆ ತುಂಬ ಅನುಕೂಲ ಆಗುತ್ತೆ. ಏನು ಮಾಡಬೇಕು ಅಂತಂದರೆ ಈ ನಾನು ಹೇಳಿದ ಹಾಗೆ ದಾಸವಾಳದ ಎಲೆದು ಅಥವಾ ಅಲೋವೆರಾವನ್ನು ತಲೆಯ ಮೇಲೆ ಪೂರ್ತಿ ಕೂದಲಿನ ಬುಡಕ್ಕೆ ಸಿಗೋ ಹಾಗೆ ಒಂದು 3 ನಿಮಿಷ ಹಾಗೆ ಬಿಡಬೇಕು. ಹಾಗೆ ಬಿಟ್ಟು ಆಮೇಲೆ ಏನು ತೊಳಿಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ನಿಜವಾಗ್ಲೂ ಹೀಲಿಂಗ್ ಆಗುತ್ತೆ. ಸೊ ಈ ಹೀಲಿಂಗ್ ಆಗೋದ್ರಿಂದ ಸಹಜವಾಗಿ ಮತ್ತೆ ಸ್ಕ್ಯಾಲ್ಪ್ ಸೋರೆಸಿಸ್ ಸಮಸ್ಯೆ ಸಿಕ್ಕಾಪಟ್ಟೆ ಹೆಚ್ಚಾಗಿ ಆಗೋದು ಕಡಿಮೆ ಆಗುತ್ತೆ. ಇನ್ನೂ ವಿಷಯಗಳು ಬೇಕಾದಷ್ಟಿದೆ, ಮುಂದಿನ ಎಪಿಸೋಡ್ಗಳಲ್ಲಿ ನಾನು ಅದನ್ನು ಹೇಳ್ತಾ ಹೋಗ್ತೇನೆ. ಇವತ್ತಿಗೆ ಇಷ್ಟು ಸಾಕು, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.